ಇವಳು ಈಶಾನಿ ಇದ್ದಾಳಲ್ಲ, ಇವಳೇನು ಸಾಮಾನ್ಯದಳು ಅಂದ್ಕೊಬಿಡಿ. ಇವಳು ಎಂಥವಳು ಅಂತಂದರೆ ಯೋಚನೆಯನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಲವ್ ಮಾಡ್ಕೊಂಡು ಒಳಗೆ ಉಳ್ಕೊಂಬಿಟ್ರೆ ನಾವು ಫೈನಲ್ ತನಕ ಬಂದ್ಬಿಡ್ತೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೈಕಲ್ ಮತ್ತು ಇವಳು ಆಡಿದ ಆಟ ಏನು ಜನಕ್ಕೆ ಗೊತ್ತಿಲ್ಲ ಅಂದ್ಕೊಬಿಟ್ಟಿದ್ದಾಳೆ. ಈಗೇನೋ ದೊಡ್ಡ ಸಾಚ ಥರ ಒಳಗೆ ಬಂದ್ಬಿಟ್ಟು ಹೇಳ್ತಾಳೆ, ಪ್ರತಾಪು ಅಮ್ಮಾಯಿಕಂತರ ಟ್ರಂಪ್ ಕಾರ್ಡ್ ಹಾಕ್ಕೊಂಡು ಆಡಿದ್ದಾನೆ ಅವನು, ನಾಲ್ಕು ನನ್ನ ಮಗ ಇಲ್ಲಿ ತನಕ ಬರಲೇಬಾರ್ದಿತ್ತು. ಹೇಳಬೇಕು ಅಂದರೆ ನಾವು ಬರೋಕ್ಕಿದ್ದಿದ್ದು ಫಿಟ್ಟಾಗಿ, ಇವನು ಬರೋಕ್ಕೆ ಫಿಟ್ಟೇ ಅಲ್ಲ, ಜನಗಳು ಇವನು ಒಳ್ಳೆತನವನ್ನು ನೋಡ್ಬಿಟ್ಟು ಜನಗಳಿಗೇ ಬಕರ ಮಾಡಿಬಿಟ್ಟಿದ್ದಾನೆ ಇವನು ಅಂತ ಹೇಳಿ ಸಂಗೀತ ಬಳಿ ಬಂದು ಪ್ರತಾಪ್ ಮೇಲೆ ಸಾಲ ಆರೋಪಗಳನ್ನು ಮಾಡ್ತಿದ್ದಾಳೆ ಪ್ರತಾಪ್ ಮೇಲೆ. ಹೌದು, ಇವನು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಇವನು ಯಾವ ಟಾಸ್ಕ್ಗಳು ಅಷ್ಟಾಗಿ ಆಡಿಲ್ಲ. ನಾನು ಹೊರಗಡೆ ಎಪಿಸೋಡ್ ನೋಡೋದು ಶಾಕ್ ಆಗೋದೆ. ಇನ್ನೂ ಏನು ಗೊತ್ತಾ, ಶಾಕಿಂಗು ಜನಗಳೆಲ್ಲ ಇವನು ಅಂದರೆ ಸಿಕ್ಕಾಪಟ್ಟೆ ಸಾಯ್ತವರು, ಅದಕ್ಕೋಸ್ಕರ ವೋಟಿಂಗ್ ಅಂತ ಸಿಕ್ಕಾಪಟ್ಟೆ ಬೀಳ್ತದೆ ಇವನಿಗೆ. ಅದಕ್ಕೆ ಈ ಸತಿ ಹಿಂಗೆ ನಾಮಿನೇಟ್ ಆದ ಖಂಡಿತವೇ ಹೆಲ್ಮೆಟ್ ಮಾಡಿಸ್ಬಿಡಿ, ಇಲ್ಲಾಂತಂದರೆ ಫೈನಲ್ಸ್ ಬಂದು ವಿನ್ ಆದರೂ ಆಗ್ಬಿಡ್ತಾನೆ. ಇವನು ವಿನ್ ಆಗೋದಕ್ಕೆಲ್ಲ ಫೈನಲ್ ಒಳಗೆ ಬರೋದಕ್ಕೆ ನಾಲ್ಕು ಹಾಕ್ಯನು ಅಂತ ಹೇಳಿ ಈಶಾನಿ ಈ ಥರ ಎಲ್ಲ ಪ್ರತಾಪ್ ಮೇಲೆ ಮಾತಾಡ್ತಿದ್ದಾಳೆ.